कुड़ियों निल्सबिट्रे नम संसार सुखी संसार बेरे यारदू इरल्ल राष्ट्र प्रशस्ति विजेता वि आर के प्रसाद अंत हेसरादवरु आमेले विनय प्रसाद गंड वि आर के प्रसाद अन्नुवंत मातु बर्ता इत्तु खिन्नते बेरे बेरे ಚಟಗಳಿಗೆ ದಾರಿ ಮಾಡಿಕೊಡುತ್ತೆ. ಬಹಳ ಕಿರಿಯ ವಯಸ್ಸಿನಲ್ಲೇನೆ ಅವರು ನಮ್ಮನ್ನು ಅಗಲಿದ್ದು ಅದೊಂಥರ ಜೀರ್ಣಿಸ್ಕೊಳ್ಳಲಾಗದಂಥ ಒಂದು ಸತ್ಯ. ಅನುರಾಗ ತೋಟದಲ್ಲಿ ಎಲ್ಲವೂ ನನ್ನಿಂದ ನಾನಿರೋದ್ರಿಂದ ಇದಾಯಿತು ಅಂತ ಹೇಳಿ ನಾವು ಅಂದ್ಕೊಳ್ಳೋದು ಎಲ್ಲ ಥರದಲ್ಲೂ ತಪ್ಪು, ನೂರಕ್ಕೆ ನೂರು ಶತಮಾನ ತಪ್ಪು. ಆಯಿತಾ, ನಾವು ಇದರಲ್ಲಿ ಇದ್ದದ್ರಿಂದ ಇದು ನಾವಿದ್ದಷ್ಟು ಕಾಲ ನಮಗಾಗಿ ಅವ್ರಿಗಾಗಿ ಎಲ್ಲರಿಗಾಗಿ ನಡೆಯುತ್ತೆ ಅನ್ನೋದು ಸರಿಯಾದ ಮಾತು ಅಂತ. ಯಾಕಂದರೆ ಯಾರು ಯಾವುದಕ್ಕೂ ಇವತ್ತು ಅಥವಾ ಯಾವತ್ತಿಗೆ ಆಗಲಿ ಇನ್ಎವಿಟೇಬಲ್ ಅಲ್ಲ, ಅನಿವಾರ್ಯ ಅಲ್ಲ. ಪಂಚಭೂತಗಳು ಮಾತ್ರ ಅನಿವಾರ್ಯ ನಾವು ಬದುಕೋದಕ್ಕೆ, ಮತ್ತು ಯಾವುದೂ ಕೂಡ ಅನಿವಾರ್ಯ ಅಲ್ಲ. ಅಂದರೆ ಹಾಗಿದ್ದಾಗ ನನ್ನಿಂದ ಇದು ನಡೆಯುತ್ತೆ ಅಂತ ಯಾರಾದರೂ ಅಂದ್ಕೊಂಡ್ರೆ ಅದು ಅಹಂಕಾರನೇ. ನಮ್ಮಿಂದ ಏನೂ ನಡೆಯಲ್ಲ, ಎಲ್ಲರೂ ಇರೋದ್ರಿಂದ ನಾವು ನಡೀತಾ ಇದ್ದೀವಿ. ಹಾಂ, ಆ ಟೀಮ್ ಸ್ಪಿರಿಟ್ ಯಾವತ್ತೂ ಇರಬೇಕು, ಒಂದು ತಂಡ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಮುಂದುವರಿಬೇಕಾಗತ್ತೆ ಅನ್ನೋದು ನಾನು ಪ್ರತಿ ಭಾಷೆಯಲ್ಲೂ ಕೂಡ ಇದು ಮಾಡಿದಾಗ್ಲೂ ಅಭಿನಯಿಸಿದಾಗ್ಲೂ ನಾನು ಕಲಿತಂಥದ್ದು. ಈ ವಿಧೇಯತೆ ಅಂತ ಹೇಳಿದಾಗ ಒಂದು ಮಾತು ಹೇಳ್ತೀನಿ, ಮತ್ತು ಸರಳತೆ. ಸರಳತೆ ಅಂತ ಹೇಳೋದಕ್ಕೆ ಇನ್ನೊಂದು ಮಾತು. ಈಗ ಇಷ್ಟು ಜನ ನಾನು ಹೀರೋಗಳ ಜೊತೆಯಲ್ಲಿ ವರ್ಕ್ ಮಾಡಿದೆ, ಇಷ್ಟು ಜನ ಕಲಾವಿದರು ಕಲಾವಿದೆಯರ ಜೊತೆಯಲ್ಲಿ ಕೆಲಸ ಮಾಡಿದೆ, ಎಲ್ಲರೂ ಕೂಡ ಅವರವರ ಮಟ್ಟಿಗೆ ವಿಧೇಯರೇ, ಅವರವರ ಮಟ್ಟಿಗೆ ಅವರೆಲ್ಲರೂ ಕೂಡ ಸರಳತೆಯನ್ನು ಮೆರೆದವರೇ. ಒಂದು ಅದ್ಭುತವನ್ನು ನಾನು ನೋಡಿದ್ದೀನಿ, ರಜನಿಕಾಂತ್ ಅವರು. ಅಣ್ಣ ಅವರಂತೂ ಬಿಡಿ, ಸರಳತೆ ಅಂತ ಹೇಳುವ ಪದಕ್ಕೆ ಏನಾದರೂ ಅರ್ಥ ಇದ್ದರೆ ಅಣ್ಣ ಅವರೇ ಈಕ್ವಲ್ಸ್. ಆಯಿತಾ, ಎರಡನೇ ಸರಳತೆಯ ಇನ್ನು ಮುಂದುವರಿದ ಭಾಗ ಅಂತ ನಾನು ನೋಡಿದರೆ ಅದು ರಜನಿಕಾಂತ್ ಅವರಲ್ಲಿ. ಚಂದ್ರಮುಖಿ ಅಂತ ಒಂದು ಸಿನಿಮಾ ಮಾಡೋದಕ್ಕೋಸ್ಕರ ನಾನು ಚೆನ್ನೈಗೆ ಹೋದೆ. ಇಪ್ಪೋ ವೇಣಮ್ನ ಬೆಡ್ರೂಮೇ ಚಂದ್ರಮುಖಿ ರೂಮ್ಗೆ ಶಿಫ್ಟ್ ಮಾಡಿ ಪ್ರಾಬ್ಲಮೇ ಇಲ್ಲ. ಆಗ ಸ್ವಲ್ಪ ಈ ಕಾವೇರಿ ಗಲಾಟೆ ಅದು ಇದು ಎಲ್ಲ ನಡೀತಾ ಇತ್ತು. ಕನ್ನಡದವರು ಅಂತಂದರೆ ಸ್ವಲ್ಪ ಪಬ್ಲಿಕ್ಕಲ್ಲಿ, ಸಿನಿಮಾದವರಲ್ಲ ಪಬ್ಲಿಕ್ನಲ್ಲಿ, ಸೊ ಒಂಚೂರು ಸ್ವಲ್ಪ ಕೆಂಗಣ್ಣಿನಿಂದ ನೋಡುವಂಥ ಪ್ರಮೇಯ ಇತ್ತು ಆ ಸಮಯದಲ್ಲಿ. ನಾನು ನನ್ನ ಅಸಿಸ್ಟೆಂಟ್ಗಳಿಗೆಲ್ಲ ಹೇಳಿಟ್ಬಿಟ್ಟಿದ್ದೆ, ಇಬ್ಬರು ನನ್ನ ಜೊತೆ ಬರೋರು, ಅವ್ರಿಗೆ ಹೇಳಿಟ್ಬಿಟ್ಟಿದ್ದೆ. ಅಲ್ಲಿ ಹೋಗಿ ಎಲ್ಲರ ಮುಂದೆ ಅಮ್ಮ ಊಟ ತಗೊಂಬರ್ಲಾ, ಅಮ್ಮ ಮದನ್ ಮಾಡ್ಲಾ ಅಂತ ಎಲ್ಲ ಮಾತಾಡ್ಬಿಡ್ಬೇಡಪ್ಪ, ಯಾಕಂದರೆ ಅಲ್ಲಿ ತಂಡಕ್ಕೆ ತೊಂದರೆ ಆಗೋದು ಬೇಡ ನಮ್ಮಿಂದ, ಅಲ್ಲಿ ಪಬ್ಲಿಕ್ಕು ಕೂಡ ಇರ್ತಾರೆ. ಆಯಿತಾ, ನೀವು ಏನೇ ಇದ್ರು ನನ್ನ ಹತ್ರ ಬಂದು ಏನಿದೆಯೋ ಅದನ್ನ ಹೇಳ್ಬಿಟ್ಟು ಹೋಗಿ ಅಂತ. ಇದು ನನ್ನ ಹುಂಬತನ, ನಿಜವಾಗ್ಲೂ ಒಪ್ಕೊಂಡ್ಬಿಡ್ತೀನಿ ಅದನ್ನು. ನಾನು ಒಂದು ನಮ್ಮ ಈ ಥರದ ಬಿಹೇವಿಯರಿಂದ ಚೆನ್ನೈಗೆ ಹೋದಾಗ ತೊಂದರೆ ಆಗಬಾರ್ದು ಅಂತ ನಾನು ಇದನ್ನ ಮಾಡಿದ್ದು. ಅದೇ ಕರ್ನಾಟಕದಲ್ಲಾಗಿದ್ದರೆ ನಾನು ಈ ಮಾತು ಹೇಳ್ತಾ ಇರಲಿಲ್ಲ. ಆಯಿತಾ, ಸೆಟ್ಗೆ ಮೊದಲನೇ ದಿವಸ ರಜನಿಕಾಂತ್ ಅವರು ಬಂದರು. ಬಂದವರು ಆ ಕಡೆ ಅಲ್ಲೆಲ್ಲೋ ಮಾತಾಡ್ತಾ ಇದ್ದರು, ನಾನು ಎದ್ದು ಹೋಗಿ ಮತ್ತು ಅವರ ಮಾತಿನ ಮಧ್ಯದಲ್ಲಿ ನಾನು ಮೂಗು ತೂರಿಸೋದು ಬೇಡ, ಒಂದು ಸ್ವಲ್ಪ ಮೊದಲನೇ ಸರ್ತಿ ನಾನು ಅವ್ರ ಜೊತೆ ಅಭಿನಯಿಸ್ತಾ ಇದ್ದಿದ್ದು. ಅವ್ರು ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ದಾಗ ತೊಂದರೆ ಮಾಡೋದು ಬೇಡ, ನಾನು ಇಲ್ಲಿ ಇರ್ತೀನಿ, ಅವ್ರದ್ದು ಒಂದು ಐ ಕಾಂಟ್ಯಾಕ್ಟ್ ಆಗುತ್ತಲ್ಲ, ತಿರುಗ್ತಾರಲ್ಲ ಈ ಕಡೆ, ಆಗ ಒಂದು ನಮಸ್ಕಾರ ಹೇಳ್ತೀನಿ ಅಂತ ನನ್ನ ಮನಸ್ಸಲ್ಲಿ ಇದ್ದಿತ್ತು. ನಾನು ಮೊದಲನೇದಾಗಿ ಹೇಳ್ತೀನಿ, ಯಾರನ್ನೇ ಆಗಲಿ ಮುಂದೆ ಹೋಗಿ ಮಾತಾಡಿಸುವಂಥ ಸ್ವಭಾವ ನಂದಲ್ಲ, ಆಗಲೂ ಹುಡುಕೊಂಡು ಹೋಗಿ ಅದು ಆ ಥರದ ಇದು, ಇದಕ್ಕೇನು ಅಹಂಕಾರ ಅಲ್ಲ, ಇದು ವಿಧೇಯತೆ ಅಷ್ಟೇ. ಇಲ್ಲ ಒಂದು ನಮಸ್ಕಾರ, ನಮ್ಮ ಅಭಿಮಾನ ಈ ಥರ ತಲುಪಿದ್ರೆ ಸಾಕು, ನಾನೇನೋ ಮಾತಾಡಿ ಅವ್ರ ಜೊತೆ ಹರಟೆ ಹೊಡೆದ್ರೇ ಇದೆಯಾ ಅಂತ ಅಲ್ಲ ಅಂತ ಅನ್ನುವಂಥ ವಿಧೇಯತೆ ಅಷ್ಟೇ, ಸರಳತೆ ಮತ್ತೆ. ಸೊ ಅವರು ಬಂದಾಗ ಅವರಲ್ಲಿ ಮಾತಾಡಾಯಿತು, ನಾನು ಅವರು ಹಾಂ ಈ ಕಡೆ ಬರ್ತಾ ಇದ್ದಾರೆ ಎದ್ದೇಳೋಣ ಅಂತ ನಾನು ಎದ್ದೆ. ಅಂದ ಹೇಗಿದ್ದೀರಾ ವಿನಯ ಪ್ರಸಾದ್ ಅವರೇ, ಚೆನ್ನಾಗಿದ್ದೀರಾ, ಅವತ್ತು ಹೇಗಿದ್ರು ಇವತ್ತು ಹಾಗೆ ಇದ್ದೀರಾ ಅಂತ ಮಾತು ಹೇಳಿದ್ರು. ಅಯ್ಯೋ ಕರಗೋಗ್ಬಿಟ್ಟೆ ನಾನು. ನನ್ನ ಅಸಿಸ್ಟೆಂಟ್ಸು ನನ್ನ ಕಡೆ, ಅಮ್ಮ ನಮ್ಮ ಹತ್ರ ಮಾತಾಡಬಾರ್ದು ಅಂತ ಹೇಳಿದ್ದೀರಾ ನೀವು ಕನ್ನಡನ, ನೋಡಿ ಅಮ್ಮ ಅವ್ರು ಏನು ಮಾತಾಡ್ತಿದ್ದಾರೆ ನೋಡಿ ಅಮ್ಮ ಅಂತ ಇವರದ್ದು. ರಜನಿ ಸರ್ನ ಮೊತ್ತ ಮೊದಲನೆಯ ನನ್ನ ಸಿನಿಮಾದ ಅಭಿನಯದ ಜೊತೆಯಲ್ಲಿ ಇದು ನಮ್ಮ ಇಂಟ್ರೊಡಕ್ಷನ್. ಆಯಿತಾ, ಇದು ನಮ್ಮ ಪರಿಚಯ. ಎಷ್ಟು ಸರಳವಾಗಿ ಇರ್ತಾ ಇದ್ದರು, ಅಷ್ಟೇ ಸರಳವಾಗಿ ಪ್ರತಿ ದಿನ ಬಂದು ಮಾತಾಡಿಸೋರು.
ನನಗೆ ಪುಸ್ತಕ ಓದುವಂಥ ಹುಚ್ಚು ತುಂಬ ತುಂಬ ಅಂದರೆ ತುಂಬ ಈಗ ಸ್ವಲ್ಪ ಅದರ ಸಮಯ ಸ್ವಲ್ಪ ಮೊಬೈಲ್ಗೂ ಹೋಗಿದೆ ಮೊಬೈಲ್ನಲ್ಲೂ ಪುಸ್ತಕ ಓದ್ತೀನಿ ಕಾದಂಬರಿಗಳನ್ನು ಕೇಳ್ತೀನಿ ನಾಟಕಗಳನ್ನು ಓದ್ತೀನಿ ಆದರೆ ಆಗ ಪುಸ್ತಕನೇ ನಾನು ಅರ್ಧ ಸೂಟ್ಕೇಸಲ್ಲಿ ಪುಸ್ತಕಗಳೇ ಇರ್ತಾ ಇತ್ತು ಎಸ್ ಎಲ್ ಭೈರಪ್ಪ ಅವರದ್ದು ಸಾರ್ಥ ಓದ್ತಾ ಇದ್ದೆ ನಾನು ಅದೇ ಸಮಯದಲ್ಲಿ ನಾಸರ್ ಅಂತ ಆರ್ಟಿಸ್ಟ್ ಇದ್ದರು ನೋಡಿ ಅಭಿಮಾನ ನೋಡಿ ಸಾಹಿತ್ಯದ ಬಗ್ಗೆ ಅಭಿಮಾನಕ್ಕೆ ಹೇಳ್ತೀನಿ ನಮ್ಮ ಚಂದ್ರಶೇಖರ ಕಂಬಾರರ ಒಂದು ಪುಸ್ತಕ ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ ನಾವೆಲ್ಲನ್ನು ನಾಸರ್ ಅವರು ಓದ್ತಾ ಕೂತಿದ್ರು ಆಯಿತಾ ಅವ್ರು ಹೇಳಿದ್ರು ದಿಸ್ ಇಸ್ ಒರಿಜಿನಲಿ ಅ ಕನ್ನಡ ನಾವೆಲ್ ಐ ಆಮ್ ರೀಡಿಂಗ್ ಅಂತ ನಾನು ಹೇಳಿದೆ ಹೌದು ಗೊತ್ತಿದೆ ನನಗೆ ಅಂತ ಹೇಳಿದೆ ನಾನು ಕನ್ನಡದಲ್ಲಿ ಓದಿದ್ದೀನಿ ಅಂತ ಹೇಳಿದೆ ಆಗ ನನ್ನ ಕೈಯಲ್ಲಿ ಯಾವಾಗಲೂ ಪುಸ್ತಕ ನೋಡ್ತಿದ್ರಲ್ಲ ರಜನಿಕಾಂತ್ ಅವ್ರು ಕೇಳಿದ್ರು ತುಂಬ ಪುಸ್ತಕ ಓದ್ತಿರಲ್ಲ ನೀವು ಅಂತ ಹೌದು ಸರ್ ಓದ್ತೀನಿ ನನಗೆ ಒಳ್ಳೆಯ ಕಾದಂಬರಿಗಳು ಕೆಲವನ್ನು ರೆಫರ್ ಮಾಡಿ ನೀವು ನಾನು ಓದ್ತೀನಿ ನನಗೆ ಆ ಥರ ರೆಫರ್ ಮಾಡುವಂಥವ್ರು ಯಾರಿಲ್ಲ ಅಂತ ಹೇಳಿದ್ರು ನನಗೆ ಸಿಕ್ಕಿರೋ ಅವಕಾಶ ಸರ್ ನನಗೊಂದು ಅವಕಾಶ ಕೊಡಬೇಕು ಮುಂದಿನ ಸರ್ತಿ ಬರಬೇಕಾದ್ರೆ ನಾನೊಂದಷ್ಟು ಪುಸ್ತಕಗಳನ್ನು ತೊಗೊಂಡು ಬರ್ತೀನಿ ಬರೆದಿರೋಳು ನಾನಲ್ಲ ಆಯಿತಾ ಅದರ ಕ್ರಿಯೇಟಿವ್ ಕಾಂಟ್ರಿಬ್ಯೂಷನ್ ನನ್ನ ಕಡೆಯಿಂದ ಏನೂ ಇಲ್ಲ ಆದರೆ ಇಂಥ ಮಹಾನ್ ಕಲಾವಿದ ಇಂಥ ದೊಡ್ಡ ವ್ಯಕ್ತಿ ನೀವು ಪುಸ್ತಕ ಬೇಕು ಅಂತ ನೀವು ಕೇಳ್ತಿರೋದೇ ಒಂದು ದೊಡ್ಡ ಆನರ್ ಅದು ನನ್ನ ಹತ್ರ ಕೇಳಬೇಕು ಅಂತ ನಿಮಗೆ ಅನ್ನಿಸ್ತು ಅಂತಂದರೆ ನನಗದು ದೊಡ್ಡ ಆನರ್ ನಾನು ಇದನ್ನು ಪರ್ಚೇಸ್ ಮಾಡಿ ನಿಮಗೆ ತಂದು ಕೊಡ್ತೀನಿ ನೀವು ಅದಕ್ಕೆ ಹಣ ಕೊಡಬಾರ್ದು ನನಗೆ ಆಯಿತಾ ನೀವು ಓದಿ ಯಾವಾಗ ಪುರ್ಸೊತ್ತು ಸಿಗುತ್ತೋ ಓದಿ ಅಂತ ಹೇಳಿ ಕನ್ನಡದ ಅತ್ಯಂತ ಒಳ್ಳೆ 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 ನಾವೆಲ್ಲುಗಳು ಏನಿದೆ ತರಾಸು ಅವರಿಂದ ಹಿಡಿದು ಭೈರಪ್ಪನವರವರೆಗೂ ಹಾಗೆ ನಮ್ಮ ಎ ಪಿ ಮಾಲತಿಯವರು ಬರೆದಿರುವಂಥ ಕಾದಂಬರಿಗಳು ಅದ್ಭುತವಾದ ಕಾದಂಬರಿಗಳನ್ನು ಬರೆದಿದ್ದಾರೆ ಎ ಪಿ ಮಾಲತಿಯವರು ಅವರವರೆಗಿನ ಕಾದಂಬರಿಗಳನ್ನು ಒಂದು 15-20 ಕಾದಂಬರಿಗಳನ್ನು ಪರ್ಚೇಸ್ ಮಾಡಿ ಅವರಿಗೆ ತೊಗೊಂಡು ಹೋಗಿ ಕೊಟ್ಟೆ ಅವ್ರು ಎಷ್ಟು ಪ್ರೀತಿಯಿಂದ ಆ ಪುಸ್ತಕಗಳನ್ನು ಅಪ್ಪಿಕೊಂಡ್ರು ಅಂತಂದರೆ ಅದರ ಪ್ರತಿ ಶೆಡ್ಯೂಲಿಗೆ ನಾನು ಹೋದಾಗಲೂ ನನಗೆ ಹೇಳ್ತಾ ಇದ್ರು ನಾನು ಭಾಳ ಖುಷಿಯಿಂದ ಈ ಪುಸ್ತಕನ ಓದ್ತಾ ಇದ್ದೀನಿ ಆಗಾಗ ಓದ್ತಾ ಇದ್ದೀನಿ ಅಂಥೇಳಿ ಸೆಟ್ಟಲ್ಲಿ ಯಾರೋ ಒಂದಷ್ಟು ಜನ ಭೇಟಿ ಮಾಡೋಕ್ಕೆ ಅಂತ ಬಂದಿದ್ದರು ಆವಾಗ ಗೃಹಭಂಗ ಓದ್ತಾ ಇದ್ರು ಓದ್ತಾ ಇದ್ದವರು ನಾನು ಅಲ್ಲೆಲ್ಲೋ ದೂರದಲ್ಲಿ ಕೂತಿದ್ದೆ ಆಯಿತಾ ಇವಂಗದ ರೆಫರ್ ಪಣ್ಣಂಗ ಇಂದ ಬುಕ್ ಇವಂಗದ ರೆಫರ್ ಪಣ್ಣಂಗ ಅಂತ ನನ್ನ ಕಡೆಗೆ ಬೆರಳು ಹೇಳೋ ಅವಶ್ಯಕತೆ ಇರಲಿಲ್ಲ ಆಯಿತಾ ಇಂಥ ಒಂದು ಖುಷಿಯನ್ನು ಕೂಡ ನಾನು ಅನುಭವಿಸಿದ್ದೀನಿ ಸಾಹಿತ್ಯ ಅದರ ಗಂಧ ಅದನ್ನು ಓದಿದವರಿಗೆ ಅದನ್ನು ಅನುಭವಿಸಿದವರಿಗೇ ಅದರ ರುಚಿ ಗೊತ್ತಾಗೋದಕ್ಕೆ ಸಾಧ್ಯ ಆಯಿತಾ ಸಾಹಿತ್ಯದ ಕಡೆಗೆ ಅಭಿರುಚಿಯನ್ನು ಬೆಳೆಸ್ಕೊಳ್ಳಿ ಮೊಬೈಲ್ನಲ್ಲಿ ವಾಟ್ಸಪ್ನಲ್ಲಿ ಏನೇನೋ ಜೋಕ್ಗಳು ಬರುವಂಥದ್ದು ಅಥವಾ ಯಾವುದೋ ಅದರಲ್ಲೂ ಸಾಕಷ್ಟು ಚೆನ್ನಾಗಿ ಬರ್ತವೆ ನಾನಿಲ್ಲ ಅಂತ ಹೇಳಲ್ಲ ಆದರೂ ಓದುವಾಗ ಸಿಗುವಂಥ ಖುಷಿ ಇದೆಯಲ್ಲ ಮತ್ತು ಅದರ ಸಂಪೂರ್ಣ ಸಾರ ಆ ಸಾರನ ಸಾರ ಥರ ಟೇಸ್ಟ್ ನೋಡಬೇಕು ಸರ್ರ ಅಂತ ಎಳ್ಕೊಂಡು ಟೇಸ್ಟ್ ನೋಡಬೇಕು ಅದು ನೋಡಿರೋರಿಗೆ ಜೀವನದಲ್ಲಿ ಹೆಚ್ಚು ಹೆಚ್ಚು ಖುಷಿ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಕ್ಕಿ ರೊಟ್ಟಿನ ಇದಕ್ಕೆ ಹಸಿಮೆಣಸಿನಕಾಯಿ ಈರುಳ್ಳಿ ತುಪ್ಪ ಎಲ್ಲ ಚೆನ್ನಾಗಿ ಹಾಕಿದ್ಯಾ ತಾನೇ ಸಿನಿಮಾ ಜರ್ನಿಯನ್ನು ಹೇಳ್ತಾ ಹೋದರೆ ನಾನು ಒಂದೊಂದು ಭಾಷೆಗೂ ಕೂಡ 4-4 ದಿನಗಳನ್ನು ನಾನು ಇಡಬೇಕಾಗತ್ತೆ ಬರೀ ಸಿನಿಮಾ ಜರ್ನಿ ಬಗ್ಗೆ ಹೇಳ್ತಾ ಹೋದರೆ ಅದಕ್ಕೆ ವೈಯಕ್ತಿಕವಾಗಿ ಕೂಡ ಕೆಲವು ವಿಷಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರಸಾದ್ ಅವರು ತುಂಬ ಮಾನವೀಯ ಗುಣಗಳನ್ನು ಹೊಂದಿದ್ದಂಥ ವ್ಯಕ್ತಿ ಮೊದಲನೇದಾಗಿ ನನಗೆ ಅವರು ಕೋ ಡೈರೆಕ್ಟರ್ ಕಲೆಗೆ ಪ್ರೋತ್ಸಾಹ ಕೊಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಅವರು ಸಂಗಾತಿಗಳಾಗಿರಬೇಕು ಅಂತ ಹೇಳಿ ನನಗೆ ಅನಿಸಿದ್ರು ಕೂಡ ನನ್ನನ್ನು ತುಂಬ ಆಕರ್ಷಿಸಿದ್ದು ಅವರ ಮಾನವೀಯ ಗುಣಗಳು ಲೈಟ್ ಬಾಯ್ಸನ್ನು ಅಲ್ಲಿಯ ಕಾರ್ಮಿಕರನ್ನು ಯಾರನ್ನೂ ಯಾವತ್ತೂ ಬಿಟ್ಕೊಡ್ತಾ ಇರಲಿಲ್ಲ ಅವ್ರ ಜೊತೆಗೆ ಹೆಗಲು ಕೊಟ್ಟು ಕೆಲಸ ಮಾಡೋರು ಹಾಗೆಯೇ ಊಟ ಆಗಿನ ಕಾಲದಲ್ಲಿ ನೋಡಿ ಸಿನಿಮಾಗಳಲ್ಲಿ ಲ್ಯಾವಿಶ್ ಬಜೆಟ್ಗಳು ಇರ್ತಾ ಇರಲಿಲ್ಲ ಊಟ ಒಂದು ಸ್ವಲ್ಪ ಕಡಿಮೆ ಬರ್ತಾ ಇದ್ದಿದ್ದು ಮೊದಲಿಗೇ ಒಂದಷ್ಟು ತನ್ನ ತಟ್ಟೆಗೆ ಎಲೆಗೆ ಯಾವುದಕ್ಕೂ ಒಂದಕ್ಕೆ ಬಡಿಸ್ಕೊಂಡ್ಬಿಡ್ತಿದ್ರು ಏನು ಇಷ್ಟು ಬಡಿಸ್ಕೋತಿದ್ದಾನೆ ನೋಡಬೇಕು ಅದು ಏನು ಬರುತ್ತೋ ಎಲ್ಲನೂ ಹಾಕಿ ಕಲಸಿ ದೊಡ್ಡ ತುತ್ತು ಮಾಡಿ ಕಷ್ಟಪಟ್ಟು ಕೆಲಸ ಮಾಡೋರು ನೀವು ಲೈಟ್ ಹುಡುಗರು ನಿಮಗೆ ಹೊಟ್ಟೆಗಿಲ್ಲ ಅಂದರೆ ನಡೆಯಲ್ಲ ತಿನ್ಬಿಡ್ರೋ ಫಸ್ಟು ಅಂತ ಮೊದಲು ಅವ್ರ ಕೈಗೆಲ್ಲ ಕೊಟ್ಬಿಟ್ಟು ತನಗೊಂಚೂರು ಉಳಿಸ್ಕೊಂಡು ತಿಂತಾಯಿದ್ರು ಹೌದು ಕೈ ತುತ್ತು ಕೊಟ್ಟು ಅವ್ರಿಗೆ ಎಲ್ಲ ತಿನ್ನಿಸ್ಬಿಟ್ಟು ಮೊದಲು ಅಂದರೆ ಕೆಲಸ ಮಾಡೋಕ್ಕೆ ನಿಮಗೆ ಶಕ್ತಿ ಜಾಸ್ತಿ ಬೇಕು ಅಂತ ಎಲ್ಲೇ ಹೋಗಲಿ ಏನೇ ಮಾಡಲಿ ಒಂದಷ್ಟು ಬಾಳೆಹಣ್ಣು ಹಿಡ್ಕೊಂಡು ಬಂದು ಅವಾಗೇನು ಅವ್ರಿಗೇನು ತುಂಬ ದುಡ್ಡು ಸಿಗ್ತಾ ಇರಲಿಲ್ಲ ಬಟ್ ಇರೋ ದುಡ್ಡಲ್ಲೇ ಬಾಳೆಹಣ್ಣು ತೊಗೊಂಡು ಬಂದು ಎಲ್ರಿಗೂ ಕೊಟ್ಟು ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಎರಡೆರಡು ಕೊಟ್ಟು
ತಿನ್ನಿ ಅಂತ. ಒಂದು ಪ್ರೊಡಕ್ಷನ್ ಹೌಸ್ ಮೂಲಕ ಅಲ್ಲ ಅದು ಮಾಡ್ತಾ ಇದ್ದಿದ್ದು, ಅವ್ರ ಸ್ವಂತ ಖರ್ಚಿಂದ ಮಾಡ್ತಾ ಇದ್ರು. ಪ್ರೊಡಕ್ಷನ್ ಹೌಸ್ ಇದಕ್ಕೆಲ್ಲ ತಯಾರಿರಲಿಲ್ಲ, ಆದರೆ ಅವ್ರು ಮಾಡ್ತಾ ಇದ್ರು. ಅಂದರೆ ಈ ಮಾನವೀಯ ಗುಣ ಅನ್ನೋದಿದೆಯಲ್ಲ, ಇದು ನನ್ನನ್ನು ಇನ್ನಷ್ಟು ಆಕರ್ಷಿಸಿತ್ತು ಅಂತ ನಾನು ಹೇಳ್ತೀನಿ. ಬಹಳ ಚಿಕ್ಕ ವಯಸ್ಸಿನಲ್ಲಿ ಸಿನಿಮಾ ಪ್ರೊಡ್ಯೂಸ್ ಮಾಡಿ ಎಡಿಟಿಂಗನ್ನು ಕಲ್ತ್ಕೊಂಡು ರಾಷ್ಟ್ರೀಯ ಪ್ರಶಸ್ತಿಯನ್ನೆಲ್ಲ ಪಡ್ಕೊಂಡಂಥ ವ್ಯಕ್ತಿ. ಮಗು ನಾನು ಅವರು ಎಲ್ಲ ಚೆನ್ನಾಗೇ ಇದ್ವಿ. ಈ ಸ್ಟಾರ್ಡಮ್ ಅನ್ನುವಂಥದ್ದು, ಸ್ಟಾರ್ಡಮ್ ಅಂದ್ರೆ ನಾನು ಜನಪ್ರಿಯತೆ ಅನ್ನೋ ಬಗ್ಗೆ ಮಾತಾಡ್ತೀನಿ, ಸ್ಟಾರ್ಡಮ್ ಅಲ್ಲ. ಈ ಜನಪ್ರಿಯತೆ ಅನ್ನುವಂಥದ್ದು ಎಷ್ಟು ಆಕರ್ಷಕವೋ, ಎಷ್ಟು ಒಳ್ಳೆಯದೋ, ಅಷ್ಟೇ ಒಂದೊಂದು ಸರ್ತಿ ಜೀವನಕ್ಕೆ ಮುಳುವಾಗು ಕೂಡ ಬಿಡುತ್ತೆ, ಡೆಫಿನೆಟ್ಲಿ. ಅದರಲ್ಲೂ ಆ ಗಂಡ ಬಹಳ ಜನಪ್ರಿಯ ವ್ಯಕ್ತಿಯಾಗಿದ್ದರೆ ಆ ಜನಪ್ರಿಯತೆಯನ್ನು ಹೆಂಡತಿ ತುಂಬ ಖುಷಿಯಲ್ಲಿ ಅನುಭವಿಸ್ತಾಳೆ, ತಾನೂ ಅದರ ಭಾಗ ಅಂತ ಹೇಳಿ. ನಾನು ನೋಡಿದ್ದೀನಿ ಅವ್ರವ್ರ ಮನೆಗಳಲ್ಲಿ ಹೇಗಿರುತ್ತೋ ನನಗೆ ಗೊತ್ತಿಲ್ಲ, ಹೊರಗಡೆ ಅಂತೂ ನಾನು ನೋಡಿರೋಷ್ಟರ ಮಟ್ಟಿಗೆ ಅವ್ರಿಗೊಂದು ಹೆಮ್ಮೆ ಇರುತ್ತೆ, ನಾನು ಇಂಥವ್ರ ಹೆಂಡತಿ, ನಾನು ಇಂಥವ್ರ ಸಹಭಾಗಿನಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ ಇರುತ್ತೆ. ಅದು ಸ್ವಲ್ಪ ಎಲ್ಲೋ ಈಗಾಗಲೇ ಪ್ರಚಲಿತದಲ್ಲಿದ್ದಂಥ ಹೆಸರು ವಿ ಆರ್ ಕೆ ಪ್ರಸಾದ್. ನಾನು ಬಹಳ ಜನಪ್ರಿಯ ಹೀರೋಯಿನ್ ಆಗಿ ಬೆಳೆದುಬಿಟ್ಟೆ. ಅಲ್ಲಿವರೆಗೂ ಯಂಗ್ ಸಿನಿಮಾದ ವಿ ಆರ್ ಕೆ ಪ್ರಸಾದ್ ಅಂತ ಹೆಸರಿಟ್ಕೊಂಡವರು, ರಾಷ್ಟ್ರ ಪ್ರಶಸ್ತಿ ವಿಜೇತ ವಿ ಆರ್ ಕೆ ಪ್ರಸಾದ್ ಅಂತ ಹೆಸರಾದವರು. ಹೋದಲ್ಲೆಲ್ಲ ಜನಗಳು ಅವರನ್ನು ಹಾಗೆಯೇ ಗುರುತು ಹಿಡಿತಾ ಇದ್ದರು. ಆಮೇಲೆ ವಿನಯ ಪ್ರಸಾದ್ ಗಂಡ ವಿ ಆರ್ ಕೆ ಪ್ರಸಾದ್ ಅನ್ನುವಂಥ ಮಾತು ಬರ್ತಾ ಇತ್ತು. ಮೊದಲಿಗೆ ಒಂದೆರಡು ಸರ್ತಿ ಏನೂ ಹೇಳ್ತಾ ಇರಲಿಲ್ಲ. ಆಗ ಏನಾಗಿತ್ತು ಅಂತಂದರೆ ಅವರ ಕೆಲವು ಪ್ರಾಜೆಕ್ಟ್ಗಳು ಸೋತು ಅವರಿಗೆ ಒಂದು ಸೋಲಿನ ಭಾವನೆ ಕೂಡ ಮನಸ್ಸಲ್ಲಿತ್ತು, ಆಯಿತಾ. ಅದೇ ಕಾಲದಲ್ಲಿ ನನ್ನ ಎಲ್ಲ ಪ್ರಾಜೆಕ್ಟುಗಳು ಉಚ್ಛ್ರಾಯ ಸ್ಥಿತಿಯಲ್ಲಿದ್ವು. ಎಲ್ಲಿ ಹೋದರೂ ಹೀಗೆ, ಕೊನೆಗೆ ಸಿನಿಮಾದವರು ಹೀಗೆ ಮಾತಾಡ್ಕೊಳ್ಳೋದನ್ನಾದರೂ ಅವರು ಜೀರ್ಣ ಮಾಡ್ಕೊಂಡ್ಬಿಟ್ರು. ಆದರೆ ಕುಟುಂಬದ ಮಟ್ಟಿಗೆ, ಮನೆಯಲ್ಲೂ ಕೂಡ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀವಿ, ಎಲ್ಲೋ ಹೋಗ್ತೀವಿ, ಹೋದಾಗ ಇದು ನೋಡಿ, ನಾನೊಬ್ಬ ಕಲಾವಿದೆ, ಜನಪ್ರಿಯ ಕಲಾವಿದೆ ಅಲ್ಲದೆ ಹೋಗಿದ್ದರೆ ನಮ್ಮ ಕುಟುಂಬದ ಮಟ್ಟಿಗೆ ವಿನಯನ ಗಂಡ ಇದು ಪ್ರಸಾದ್ ಅಂತ ಹೇಳಿದ್ರೆ ಪರವಾಗಿಲ್ಲ, ಇದು ವಿನಯ ಪ್ರಸಾದ್ ಅವ್ರ ಗಂಡ ಪ್ರಸಾದ್ ಅಂತ ಹೇಳುವಾಗ ಅವ್ರಿಗೆಲ್ಲೋ ಮನಸ್ಸಿಗೆ ಅನ್ನಿಸ್ತಾ ಇತ್ತು, ಖಂಡಿತ ನನ್ನನ್ನು ಈ ಥರ ಪರಿಚಯ ಮಾಡಿಕೊಡುವಂಥ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿ. ಅಫ್ಕೋರ್ಸ್ ಅದಕ್ಕೆ ಅವರು ನನ್ನನ್ನು ಜವಾಬ್ದಾರಳನ್ನಾಗಿ ಮಾಡ್ತಾ ಇರಲಿಲ್ಲ ಯಾವ ಕಾರಣಕ್ಕೂ. ಆದರೆ ಅವರ ಮನಸ್ಸಿನಲ್ಲಿ ಒಂದು ನೋವಿನ ಎಳೆ ಇದರ ಬಗ್ಗೆ ಖಂಡಿತ ಇತ್ತು. ಅದು ಬರೀ ನನ್ನ ಜನಪ್ರಿಯತೆಯಿಂದ ಬಂದ ನೋವಿನ ಎಳೆ ಅಲ್ಲ. ನಾನು ಯಾವಾಗ ಎಷ್ಟು ಹೊತ್ತಿಗೆ ಮನೆಗೆ ಬಂದರೂ ಕೂಡ ರಾತ್ರಿ 2-2 ಗಂಟೆ ಆಗೋದು ಕೆಲವು ಸರ್ತಿ, ನಾನು ಇದರಿಂದೆಲ್ಲ ಶೂಟಿಂಗ್ ಮುಗಿಸ್ಕೊಂಡು ಬರೋವಾಗಲೂ ನನ್ನ ಕೈಯಲ್ಲಿ ಒಂದು ಕಪ್ ಹಾರ್ಲಿಕ್ಸ್ ಕೊಡದೇ ಅವ್ರು ನಿದ್ದೆ ಮಾಡ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಒಂದು ವಿಶ್ವಾಸ, ಪ್ರೀತಿ, ಕೇರಿಂಗ್ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ಈ ಜನಪ್ರಿಯತೆ ಅಂತ ಹೇಳುವಂಥದ್ದು ಕೆಲವು ಸರ್ತಿ ಮನಸ್ಸಿಗೆ ಅವರಿಗೆ ಒಂದು ನೋವನ್ನು ಕೂಡ ಕೊಟ್ಟಿತ್ತು ಅನ್ನೋದನ್ನು ನಾನು ಗಮನಿಸಿದ್ದೀನಿ. ನಾನು ಈಗ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಹೇಳೋ ಅವಶ್ಯಕತೆ ಇರಲಿಲ್ಲ, ಆದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಅನೇಕ ಜನ ಗಂಡ ಹೆಂಡತಿಯರು ಅಥವಾ ಒಟ್ಟಿಗೆ ಜೀವನ, ನೀವು ಲಿವಿಂಗ್ ಟುಗೆದರ್ ಅನ್ನಿ ಏನೇ ಅನ್ನಿ, ಜೀವನ ಮಾಡ್ತಾ ಇರುವಂಥವರು ಬಹಳ ಜನ ಇಂಡಸ್ಟ್ರಿಯಲ್ಲಿದ್ದಾರೆ. ಸೊ ಜೀವನದಲ್ಲಿ ಸಂಗಾತಿಗಳಾಗಿ ಇದ್ದುಕೊಂಡು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಅನೇಕ ಜನ ಇದ್ದೀರಿ, ಯುವ ಜನತೆ ಇದ್ದೀರಿ. ಯಾರ ಒಬ್ಬರ ಫೇಮು ಇನ್ನೊಬ್ಬರಿಗೆ ನೋವನ್ನು ಕೊಡೋದು ಬೇಡ. ಅಂಥ ಸಂದರ್ಭಗಳು ಬಂದಾಗಲೂ ಕೂಡ ಅದನ್ನು ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ನಿಮ್ಮ ಎಲ್ಲರಲ್ಲೂ ಇರಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಅಂಥ ಮನೋಭಾವನೆಯನ್ನು ಬೆಳೆಸ್ಕೊಂಡ್ರೆ ನೋವಿಲ್ಲದೆ ಜೀವನ ಮಾಡಬಹುದು ಅನ್ನುವ ಸಂದೇಶನ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅಂದರೆ ಆ ಥರ ಅಲ್ಲ, ಅವರಿಗೆ ಅದರಿಂದಾಗಿ ಆ ನೋವಿನ ಭಾವನೆ ಸ್ವಲ್ಪ ಜಾಸ್ತಿ ಆಗಿದ್ದರಿಂದಾಗಿನೇ ಒಂದು ಈಗದ ಭಾಷೆಯಲ್ಲಿ ಕರಿಬೇಕು ಅಂತಂದರೆ ಒಂದು ಖಿನ್ನತೆ, ಡಿಪ್ರೆಷನ್ ಈ ಥರದ್ದೆಲ್ಲ ಆಗಾಗ ಬರ್ತಾ ಇತ್ತು, ತೊಂದರೆ ಆಗ್ತಾ ಇತ್ತು ಮನಸ್ಸಿಗೆ. ಇದಕ್ಕೆ ನನ್ನ ಜನಪ್ರಿಯತೆ ಮಾತ್ರ ಕಾರಣ ಅಂತ ನಾನು ಹೇಳೋದಿಲ್ಲ. ಅವರ ಪ್ರೊಜೆಕ್ಟ್ಗಳಲ್ಲಿ ಸ್ವಲ್ಪ ಸೋಲನ್ನು ಅನುಭವಿಸಿದ್ದು ಕೂಡ ಒಂದು ದೊಡ್ಡ ಕಾರಣ ಆಗಿಬಿಡ್ತು. ಅವರಿಗಿದ್ದಂಥ ತುಂಬ ಪ್ರಾಮುಖ್ಯತೆ, ತುಂಬ ಗೌರವ ಎಲ್ಲವೂ ಕೂಡ ನನ್ನ ಕಡೆಗೆ ಡೈವರ್ಟ್ ಆಗಿಬಿಟ್ಟಿತ್ತು. ನಾನು ಹೇಳಿದ್ನಲ್ಲ, ಒಬ್ಬ ಮನುಷ್ಯನ ಮೂಲಭೂತವಾಗಿ ಪರಿಚಯನೇ
ವಿನಯ ಪ್ರಸಾದ್ ಗಂಡ ಅನ್ನುವಂಥ ಪರಿಚಯ ಆಗೋದಕ್ಕೆ ಶುರುವಾಯಿತು. ಅದಕ್ಕಿಂತ ಮೊದಲೇ ರಾಷ್ಟ್ರ ಪ್ರಶಸ್ತಿ ತಗೊಂಡಂಥ ಅತ್ಯಂತ ಕಿರಿಯ ವಯಸ್ಸಿನ ನಿರ್ದೇಶಕ ಅಂತ ಹೇಳಿ ಆತನ ಹೆಸರಿತ್ತು. ಆಯಿತಾ, ಇದನ್ನು ಬಹುಶಃ ಅನಿರೀಕ್ಷಿತವಾಗಿ ಹೀಗಾಗಿದ್ದರಿಂದನೋ ಏನೋ ಸ್ವಲ್ಪ ಖಿನ್ನತೆಯನ್ನು ಅವರು ಖಂಡಿತ ಅನುಭವಿಸ್ತಾ ಇದ್ದರು. ಅದರಿಂದಾಗಿ ಅವರ ಆರೋಗ್ಯದಲ್ಲೂ ಕೂಡ ಏರ್ಪೇರಾಗ್ತಾ ಇತ್ತು, ತುಂಬಾ ಏರ್ಪೇರಾಗ್ತಾ ಇತ್ತು. ಆಮೇಲೆ ಅವರು ಬಹುಶಃ ಅವರ ಅಂತ್ಯಕ್ಕೂ ಕೂಡ ಇಂಥದೇ ಒಂದು ಕಾರಣನೇ ಇರಬಹುದು ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಅಂದರೆ ಖಿನ್ನತೆ ಬೇರೆ ಬೇರೆ ಚಟಗಳಿಗೆ ದಾರಿ ಮಾಡಿಕೊಡುತ್ತೆ. ಆಯಿತಾ, ಕೆಲವು ಸರ್ತಿ ಅಂಥದ್ದು ಕೂಡ ನೋಡಿ, ಹಾಗೆ ನಾವು ಈಗ ಚಟದಿಂದ ಹಾಗಾಯಿತು ಹೀಗಾಯಿತು ಅಂತ ಹೇಳಿ ನಾವು ಹೇಳೋದಾದರೆ 90 ವರ್ಷದವರೆಗೂ ಎಲ್ಲ ಚಟಗಳನ್ನು ಇಟ್ಕೊಂಡು ಕಲ್ಗುಂಡು ಥರ ಇರುವಂಥವರು ಬೇಕಾದಷ್ಟು ಜನ ಇದ್ದಾರೆ. ಅದೆಲ್ಲ ಏನಲ್ಲ, ಆಯುಷ್ಯ ಅಷ್ಟೇ ಇತ್ತು ಅಂತ ನಾನು ಹೇಳಬೇಕಷ್ಟೇ. ಬಹಳ ಕಿರಿಯ ವಯಸ್ಸಿನಲ್ಲೇ ಅವರು ನಮ್ಮನ್ನು ಅಗಲಿದ್ದು ಅದೊಂಥರ ಜೀರ್ಣಿಸ್ಕೊಳ್ಳಲಾಗದಂಥ ಒಂದು ಸತ್ಯ. ನನಗೆ 28-29 ವರ್ಷ ಅಷ್ಟೇ ಆವಾಗ. ನಾವು 6-7 ವರ್ಷಗಳ ಕಾಲದ ಸಂಘ ಜೀವನ ಮಾತ್ರ ಇದ್ದಿದ್ದು. ಹಾಗೆ ನನ್ನ ಮಗಳಿಗೆ 5-5.5 ವರ್ಷ ಅಷ್ಟೇ ಅವರು. ಹೌದು ಹೌದು, ತುಂಬ ತುಂಬ ಒಂದು ಶಾಕ್ ಅಂತಲೇ ಹೇಳ್ಬೋದು ಇದು. ಆದರೂ ನಾನು ಹೇಳ್ತೀನಿ, ಅದು ಅನಿರೀಕ್ಷಿತ ಆಗಿರಲಿಲ್ಲ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಶಾಕೆ ಆದರೆ ಅನಿರೀಕ್ಷಿತ ಆಗಿರಲಿಲ್ಲ. ಎಲ್ಲೋ ಒಂದು ಕಡೆ ಇಂಥದ್ದಾಗ್ಬಿಡ್ಬೋದೇನೋ ಅನ್ನುವಂಥ ಅನುಮಾನ ಬರೋಲ್ಲಿವರೆಗೆ ಅವರ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇತ್ತು. ಇದನ್ನು ನಾನು ಒಂದಷ್ಟು ವರ್ಷಗಳ ಧೈರ್ಯವನ್ನು ಒಗ್ಗೂಡಿಸ್ಕೊಂಡು ಈಗ ಹೇಳ್ತಾ ಇದ್ದೀನಿ. ಒಬ್ಬ ಹಿರಿಯಳಾಗಿರೋದ್ರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಬಹುಶಃ ಚಿಕ್ಕ ಪ್ರಾಯದಲ್ಲಿ ಕೇಳಿದರೆ ನಾನು ಇದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗ್ತಿರಲಿಲ್ಲ. ಇದು ಯಾಕೆ ನಿಮಗೆಲ್ಲ ಅಂತ ಕೇಳ್ತಿದ್ದೆ ನಾನು. ಇದು ಹೇಳೋದಕ್ಕೆ ಒಂದು ಹಿನ್ನೆಲೆ ಇದೆ, ಮತ್ತು ಇದಕ್ಕೆ ಒಂದು ಸಂದೇಶ ಇದೆ. ಏನಪ್ಪ ಅಂತಂದರೆ, ನಾನು ಪ್ರತಿಷ್ಠಿತ ಚಾನಲ್ ಒಂದರ ಇಂಟರ್ವ್ಯೂನಲ್ಲೂ ಕೂಡ ಇದನ್ನೇ ಹೇಳಿದ್ದೆ. ಜನಪ್ರಿಯತೆ ಅಂತ ಹೇಳುವಂಥದ್ದು ಆ ವ್ಯಕ್ತಿಗೆ ಸಿಕ್ಕಿದ್ರೂ ಕೂಡ ಅದು ಒಂದು ಟೀಮ್ ವರ್ಕ್ ಆಗಿರುತ್ತೆ. ಆ ಟೀಮ್ನಲ್ಲಿ ಆಕೆ ಅಥವಾ ಆತ ಇದ್ದದ್ರಿಂದ ಮಾತ್ರನೇ ಅದಕ್ಕೆ ಜನಪ್ರಿಯತೆ ಸಿಕ್ಕಿರುತ್ತೆ. ಆ ಜನಪ್ರಿಯತೆಯನ್ನು ನಾವು ಕೊಂಡಾಡಬೇಕಷ್ಟೇ ಹೊರತು ಅದನ್ನು ನೋವಾಗಿ ತಗೊಳ್ಬಾರ್ದು. ಅದು ಹೆಂಡತಿಗೆ ಸಿಕ್ಕಿದ್ರೆ ಗಂಡನೂ ನೋವಾಗಿ ತಗೋಬಾರ್ದು, ಗಂಡನಿಗೆ ಸಿಕ್ಕಿದ್ರೆ. ಯಾಕಂದರೆ ಈಗ ಹೆಣ್ಮಕ್ಕಳಿಗೆ ಸ್ವಾತಂತ್ರ್ಯ ಮತ್ತು ಸ್ವಂತಿಕೆ ಎರಡೂ ಕೂಡ ತುಂಬ ಜಾಸ್ತಿ, ತುಂಬಾ ಜಾಸ್ತಿ. ಮತ್ತು ಇರಬೇಕಾದದ್ದೇ ಇರಬೇಕಾದ ಸಮಾನತೆ ಅನ್ನುವಂಥದ್ದು ಇರಬೇಕಾದದ್ದೇ. ಇಂಥ ಕಾಲದಲ್ಲಿ ಈಗಲೂ ಕೂಡ ಇಂಥ ಕ್ಲ್ಯಾಷಸ್ ನಡೀತಾ ಇದೆ. ನಾನು ನೋಡ್ತಾ ಇದ್ದೀನಿ ಆಗಾಗ ಅಲ್ಲಲ್ಲಿ ನೋಡ್ತಾ ಇದ್ದೀನಿ ನಾನು. ಇಂಥ ಕ್ಲ್ಯಾಷಸ್ ನಡೀತಾ ಇರುತ್ತೆ, ಇದು ವಿಕೋಪಕ್ಕೆ ಹೋಗದೆ ಇರೋ ಥರ ನೋಡ್ಕೊಳ್ಳಿ ಅಂತ ಹೇಳುವ ಕಾರಣಕ್ಕೆ, ಒಬ್ಬ ಹಿರಿಯಳಾಗಿ ಒಂದು ಅಡ್ವೈಸ್ ಕೊಡಬೇಕು ಅನ್ನುವ ಕಾರಣಕ್ಕೆ, ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕೆ ನಾನು ಈ ವಿಷಯವನ್ನು ಎತ್ತಿದ್ದು ಅಷ್ಟೇ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.